ಈಗಾಗಲೇ ಜನರು ಖಂಡಿತ ಎಲ್ಲ ಖಂಡಿತ ಬೇರೆ ಇಲ್ಲ, ರೀತಿಯ ಬೆಲೆಗಳು ಖಂಡಿತ ಜಾಸ್ತಿ ಇಲ್ಲ ಆಗಿ ಭರತ್ ನಾರಾಯಣ್ ಅವರೇ, ದಯವಿಟ್ಟು ಅವ್ರು ಟೇಕ್ ಯುವರ್ ವರ್ಡ್ಸ್ ಬ್ಯಾಕ್. ಆಯ್ತಾ, ಖಂಡಿತ ಆ ತರ ಇಲ್ಲ. ಮಾತಾಡಿ, ಅಂಡ್ ಫ್ರೀಬೀಸ್ ಕೊಡೋದ್ರಿಂದ, ಕಡಿಮೆ ಮಾಡೋದ್ರಿಂದ, ಟೈಮ್ ಕೊಡೋದ್ರಿಂದ ಯಾವುದೇ ಆಗಲ್ಲ. ಭರತ್ ನಾರಾಯಣ್ ಅವ್ರಿಗೆ ನಿಮಗೂ ಒಂದು ಮಾಹಿತಿ, ಮೇಡಮ್ ಅವರಿಗೆ ತಮಗೂ ಒಂದು ಒಳ್ಳೆ ಸತ್ಯವಾದ ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ 1 ಕೋಟಿ ಕುಟುಂಬಗಳು ಕನಿಷ್ಠ ಪಕ್ಷವಾಗಿ ಕರೆಂಟ್ ಅನ್ನ ಯೂಸ್ ಮಾಡ್ತವೆ ಅಂತ ತಿಳ್ಕೊಳ್ಳಿ. 100 ರೂಪಾಯಿ ಮಿನಿಮಮ್ ಆಗ್ತಾವಲ್ವಾ? 1 ತಿಂಗಳಿಗೆ ಎಷ್ಟಾಯ್ತು? 3000 ಕೋಟಿ ಕಲೆಕ್ಷನ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ? ಎಲ್ಲ ಲಾಸ್ ಆಗುತ್ತೆ? ಯಾವನೋ ಒಬ್ಬ ಲೂಟಿ ಮಾಡ್ತಾನೆ. ಕರೆಕ್ಟ್ ಆಗಿ 100 ರೂಪಾಯಿ ಜಸ್ಟ್ ಮಿನಿಮಮ್ ಬ್ಯಾಲೆ, ಮಿನಿಮಮ್ 100 ರೂಪಾಯಿ ಕಟ್ಲೇಬೇಕು. 3000 ಕೋಟಿ ಎಲ್ಲೋಯ್ತು. ಇವಾಗ ಅವರು ಕಟ್ಟೋರು ಕಟ್ತಾರೆ. ಈ ದೇಶದ ನಾಗರಿಕರಿಗೆ ಜವಾಬ್ದಾರಿಯುತವಾದ ಆದಾಯ ಬಂದು 40,000 50,000 ಕೋಟಿ. ನಿಮ್ಮ ಪ್ರಕಾರ ಬಡವರ ಬಗ್ಗೆ ನಿಮಗೆ ಕನಿಕರ ಇಲ್ಲ, ಹಾಗಾದ್ರೆ ನಿಮ್ಮ ಪಕ್ಷಕ್ಕೆ ಬಡವರ ಬಗ್ಗೆ ಕನಿಕರ ಇಲ್ಲ, ಹಾಗಾದ್ರೆ ಕನಿಕರ ಇರೋದಕ್ಕೇನೆ ಸರ್ ಅಮೃತ ಒಂದ್ ಕಡೆಗೆ ಪ್ರೀಪೇಡ್ ಮೀಟರ್ಗಳನ್ನು ಮಾಡ್ತೀರಿ, ಅದಾಲತ್ಗಳು ಮಾಡ್ತಾ ಇರೋದು, ಅಂಡ್ ರೈತರ ಪಂಪ್ ಸೆಟ್ ಗೆ ಸೋಲಾರ್ ನ ನಾವು ಇದ್ ಮಾಡ್ತಾ ಇರೋದು, ಇಂಪ್ಲಿಮೆಂಟ್ ಮಾಡ್ತಾ ಇರೋದು, ಎಲ್ಲ ನಾವು ಬಡವರಿಗೆ ರೈತರಿಗೋಸ್ಕರನೇ ನಾವು ಮಾಡ್ತಾ ಇರೋದು. ಎಲ್ಲ ಎಲ್ಲ ಅನುಕೂಲ ಆಗುತ್ತೆ? ಒಂದ್ ಕಡೆಗೆ ಪ್ರೀಪೇಡ್ ಮೀಟರ್ ಗಳನ್ನು ಮಾಡ್ತೀವಿ, ಸೊ ಕಟ್ ಆಯ್ತು ಅಂದ್ರೆ ಅವ್ನು ಮತ್ತೆ ಇಮಿಡಿಯೇಟ್ಲಿ ಹಾಕಿಸ್ಕೊಳ್ಳಕ್ ಅವ್ನಿಗೆ ಸಮಯ ಇದ್ರೆ ಆಯ್ತು, ಇಲ್ದೆ ಹೋದ್ರೆ ಇಲ್ಲ. ಒಂದು ಸಿಸ್ಟಮ್ ಏನಿದೆ, ಒಂದು ದೇಶದ ಅಭಿವೃದ್ಧಿ ಏನಿದೆ, ಸ್ಟ್ರೀಮ್ ಲೈನ್ ಆಗ್ಬೇಕು ಸರ್. 75 ವರ್ಷ ಆಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ, ನಾವು ಇನ್ನಾನು ಜವಾಬ್ದಾರಿಯುತವಾಗಿ ನಾವು ನಾಗರಿಕರು ನಡ್ಕೊಳ್ಳಿಲ್ಲ ಅಂತಂದ್ರೆ, ಈಗ ಅವಾಗಿನ ಕಾಸ್ಟ್ ಆಫ್ ಲಿವಿಂಗ್ ಇವಾಗ್ಲೂ ಇಲ್ಲ, ಅವಾಗಿನ ಲೈಫ್ ಸ್ಟೈಲ್ ಇವಾಗ್ಲೂ ಇಲ್ಲ. ಹಾಗಾಗ್ಬಿಟ್ಟು ನಾವು ಒಂಚೂರು ಜವಾಬ್ದಾರಿಯುತವಾಗಿ ನನಗ ಅರ್ಥ ಆಗತ್ತೆ, ಸ್ವಲ್ಪ ಹೊರೆ ಆಗೇ ಆಗುತ್ತೆ. ಬಟ್ ಯಾರು ಕಡ್ತಾ ಇದಾರೆ, ಕಾನೂನನ್ನ ಕೈ ತಗೊಳ್ಳದಂಗೆ ಯಾರು ಕಡ್ತಾ ಇದಾರೆ, ಅವ್ರಿಗೆ ಟೈಮ್ ಅಂತ ಅಲ್ಲ ಸರ್. ಹತ್ರ 2.5 ತಿಂಗಳು ಒಬ್ಬ ಜನಸಾಮಾನ್ಯನಿಗೆ ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಟೈಮ್ ಸಿಗತ್ತೆ. ನಾನು ಕೂಡ 1 ತಿಂಗಳು ಕಟ್ಟಿರೋದಿಲ್ಲ, ಬಟ್ ನನಗೂ ಕೂಡ ಟೈಮ್ ಸಿಗತ್ತೆ. 2.5 ತಿಂಗಳವರೆಗೂ ಟೈಮ್ ಸಿಗತ್ತೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳೇ ಕೋಟಿ ಕೋಟಿ ಇವತ್ತು ಬಿಲ್ ಬಾಕಿಯನ್ನು ಉಳಿಸ್ಕೊಂಡಿದ್ದಾವೆ. ಯಾಕೆ ಅವುಗಳನ್ನು ವಸೂಲಿ ಮಾಡುವಂತ ಕೆಲಸ ಮಾಡೋದಿಲ್ಲ ನೀವು? ಈ ಕಡೆ ಕರ ವಸೂಲಿನೂ ಮಾಡೋದಿಲ್ಲ, ಈ ಕಡೆ ಬಿಲ್ ಬಾಕಿ, ಈ ತರದ ವಿದ್ಯುತ್ ಬಿಲ್ ಕೂಡ ಇದೆ, ವಾಟರ್ ಬಿಲ್ ಕೂಡ ಇದೆ. ಸೊ ಅವುಗಳೇ ಮಾತ್ರ ನೀವು ಫ್ರೀ ಆಗಿ ಕೊಡ್ತೀರಿ, ಜೊತೆಗೆ ಅವ್ರಿಗೆ ಕಾಲಾವಕಾಶವನ್ನು ಕೊಡ್ತೀರಿ. ಬಡವ್ರಿಗೆ ಯಾಕೆ ಸಿಕ್ಕೋದಿಲ್ಲ ಕಾಲಾವಕಾಶ ಕಟ್ಟಲಿಕ್ಕೆ? ಯಾಕೆಂದ್ರೆ ಎಷ್ಟೋ ಜನ ದಿನಗೂಲಿ ಮಾಡಿ ಕೆಲಸ ಮಾಡಿ ಬಂದು ಸಂಜೆ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನಗೂಲಿ ಮಾಡುವಂತವ್ರಿಗೆ ಹೊಟ್ಟೆಪಾಡು ತುಂಬಿಸ್ಕೊಳ್ಳೋಂಥವ್ರಿಗೆ 3000, 6000, 10,000 ಬಿಲ್ ಬರಲ್ಲ ಸರ್. ಪಾಪ ಅವ್ರದ್ದು ಏನಿರುತ್ತೆ ಅವ್ರಿಗೆ ಬರುತ್ತೆ.